ನಾನು ಡಬ್ಬಿಂಗ್ ಕ್ಷೇತ್ರದಲ್ಲಿ ಬ್ಯುಸಿ ಆಗಿದ್ದಾಗ, ತಿಂಗಳಿಗೊಂದು 4-5 ಪಿಕ್ಚರ್ ಡಬ್ಬಿಂಗ್ ಮಾಡ್ತಾ ಇದ್ದಾಗ ನ್ಯೂಸು ಓದ್ತಿದ್ದೆ, ಜೊತೆಗೆ ಕೆನರಾ ಬ್ಯಾಂಕಲ್ಲೂ ಕೆಲಸ ಇದ್ನಲ್ಲ. ಆಗ ಸಿನಿಮಾಗಳಲ್ಲೂ ನನಗೆ ಮಾಡೋದಕ್ಕೆ ತುಂಬ ಅವಕಾಶಗಳು ಬರೋದು. ನಾನು ಡಬ್ಬಿಂಗ್ ಹೋದಾಗೆಲ್ಲ ಅಭಯನಾಯ್ಡು ಅವರು ಅಂತೂ ಹೇಳೋರು. ಯಾವುದೋ ಒಂದು ಪಿಕ್ಚರ್ಗಂತೂ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನೆಕ್ಸ್ಟ್ ಫಿಲಮಲ್ಲಿ ನೀನು ವಿಲನ್ ಆಗಿ ಮಾಡ್ತಿದ್ಯಾ, ನಿನಗೆ ಹಾರ್ಸ್ ರೈಡಿಂಗ್ ಬರುತ್ತಾ ಅಂತ ಕೇಳಿದರು. ನನಗೆ ಹಾರ್ಸ್ ರೈಡಿಂಗ್ ಬರಲ್ಲ ಅಂದರೆ ನಾನೇ ದುಡ್ಡು ಕೊಡ್ತೀನಿ, ಹೋಗಿ ಹಾರ್ಸ್ ರೈಡಿಂಗ್ ಕಲ್ತ್ಕೋ. ಯಾಕೆ ಕೇಳ್ತಿದ್ರ ಹೀಗೆ ಅಂತ. ಇಲ್ಲ, ನೆಕ್ಸ್ಟ್ ಫಿಲಮಲ್ಲಿ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಇದೆ, ನಿನ್ನ ಕೈಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ನೀನು ಮಾಡಬೇಕು ಅಂತ ಹೇಳಿದರು. ಆದರೆ ಏನು ಮಾಡೋದು ನನಗೆ, ಹೇಗೆ ಪರಿಸ್ಥಿತಿ ಅಂದರೆ, ಈ ಥರದ್ದು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಅವರು ಶೂಟಿಂಗ್ ಕರೆದಾಗೆಲ್ಲ ಹೋಗಬೇಕು. ಎಷ್ಟು ಸ್ಕೆಡ್ಯೂಲ್ಗಳಿರುತ್ತೆ, ಎಷ್ಟು ದಿವಸ ಬೇಕು ನಾನು ಗೊತ್ತಿಲ್ಲ. ಒಂದೊಂದು ಸ್ಕೆಡ್ಯೂಲಲ್ಲಿ ಒಂದು 6-8 ದಿವಸ 10 ದಿವಸ ಬೇಕು ಅಂದರೆ ಅಷ್ಟೊಂದು ರಜಾ ನನಗೆ ಕೆನರಾ ಬ್ಯಾಂಕಲ್ಲಿ ಸಿಗಬೇಕಲ್ಲ, ಕೆಲಸ ಬಿಡುವಂಥ ಶಕ್ತಿ ಇಲ್ಲ. ಸೊ ಹಾಗಾಗಿ ಇಲ್ಲ ಸರ್, ನನಗೆ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಬೇಡ ಅಂಥೇಳಿ ಒಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಿಗೇನೆ, ಅಂದರೆ 1-2 ದಿವಸ ಮಾಡುವಂಥ ಕ್ಯಾರೆಕ್ಟರ್ಗಳಿಗೆ ನಾನು ತೃಪ್ತಿ ಪಟ್ಟುಕೊಂಡು ಅಂಥ ಕ್ಯಾರೆಕ್ಟರ್ಗಳಿಗೆ ನನ್ನನ್ನು ಹಾಕಿ ಅಂತ ನಾನು ಡೈರೆಕ್ಟರ್ಗಳನ್ನು ಕೇಳಿಕೊಂಡು ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಈ ಬ್ಯಾಂಕ್ ಮಧ್ಯದಲ್ಲಿ ಹೋಗೋದಕ್ಕೆ ಸಾಧ್ಯ ಇರೋ ಕಡೆ ಹೋಗಿ ನಾನು 1-2 ದಿವಸದ ಕ್ಯಾರೆಕ್ಟರ್ಗಳಿಗೆ ನನ್ನನ್ನು ಸೀಮಿತಗೊಳಿಸ್ಕೊಂಡು ಮಾಡ್ತಾಯಿದ್ದೆ. ಇದ್ರ ಮಧ್ಯೆ ನಮ್ಮ ಚಿತ್ರೋದ್ಯಮ ಕಂಡಂತಹ ಮತ್ತೊಬ್ಬ ಶ್ರೇಷ್ಠ, ಅವರೇನು ನಿರ್ಮಾಪಕರು, ನಿರ್ದೇಶಕರು, ನಟರು, ಸಾಹಿತಿಗಳು ಎಲ್ಲ ಆಗಿದ್ದರು. ಚಿತ್ರೋದ್ಯಮದ ಪಿತಾಮಹ ಅಂತ ಪ್ರತಿಯೊಬ್ಬರು ಅವ್ರನ್ನ ಗೌರವಿಸ್ತಾ ಇದ್ದರು. ಆ ಪಿತಾಮಹ ಜಿವಿ ಅಯ್ಯರ್ ಅವರು ಭಗವದ್ಗೀತೆ ಅಂತ ಸಂಸ್ಕೃತದಲ್ಲಿ ಒಂದು ಚಿತ್ರವನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಮುಂಚೆ 2 ಸಂಸ್ಕೃತದ ಚಿತ್ರಗಳನ್ನು ಅವರು ಮಾಡಿದರು. ಮುಂದಿನದು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಕ್ಯಾಸ್ಟಿಂಗು ಸೆಲೆಕ್ಷನ್ ಎಲ್ಲ ಆಗ್ತಿತ್ತು. ಆಗ ನನ್ನನ್ನು ಕರೆದು ನೀನು ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಯಾಕೆಂದರೆ ಅದಕ್ಕೆ ಮುಂಚೆ ನಾನು ಜಿವಿ ಅಯ್ಯರ್ ಅವರ ಸಂಸ್ಕೃತ ಧಾರಾವಾಹಿಗಳೇನಿದೆ, ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ದೂರದರ್ಶನಿಗೆ ಮಾಡಿಕೊಟ್ಟಂತಹ ಧಾರಾವಾಹಿಗಳು, ಅದರಲ್ಲಿ ಪ್ರಮುಖ ಪಾತ್ರಗಳಿಗೆ ನಾನು ಸಂಸ್ಕೃತದಲ್ಲಿ ಕಂಠದಾನವನ್ನು ಮಾಡಿದ್ದೆ. ಹಾಗಾಗಿ ಅವ್ರ ಪರಿಚಯ ನನಗೆ ಚೆನ್ನಾಗಿತ್ತು. ಅವರು ನನಗೆ ಈ ಭಗವದ್ಗೀತೆ ಚಿತ್ರದಲ್ಲಿ ಒಂದು ಪಾತ್ರ, ಪ್ರಮುಖವಾದ ಪಾತ್ರ, ಕರ್ಣನ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಕರ್ಣನ ಪಾತ್ರ ನೀನು ಮಾಡಬೇಕು ಅಂತ. ನನಗೆ ಒಂದು ವಿಶೇಷವಾದ ಒಂದು ವಿಚಾರ ಅಂದರೆ ಅದು ಸಂಸ್ಕೃತದಲ್ಲಿ ಮಾಡ್ತಾ ಇರುವಂಥ ಚಿತ್ರ. ಸಂಸ್ಕೃತ ನನಗೆ ತುಂಬ ಅಚ್ಚುಮೆಚ್ಚಿನ ಒಂದು ಭಾಷೆ ಆಗಿರೋದ್ರಿಂದ ನಾನು ಓದಿದ್ದು ಕಾಲೇಜಲ್ಲೆಲ್ಲ PUC ಡಿಗ್ರಿ ತನಕ ನಾನು ಸಂಸ್ಕೃತದಲ್ಲೇ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದು. ಆ ನಂತರ ಈ ಶೃಂಗೇರಿ ಮಠದ್ದು ಒಂದು ಸುರಸರಸ್ವತಿ ಸಭಾ ಅಂತಿದೆ, ಅವರು ಪ್ರತಿ ವರ್ಷವೂ ಸಂಸ್ಕೃತದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು 5-6 ಎಕ್ಸಾಮ್ ಪಾಸ್ ಮಾಡಿಕೊಂಡು ಒಂದಷ್ಟು ಪರಿಣಿತಿ ಸಂಸ್ಕೃತದಲ್ಲಿ ಮಾತಾಡೋಷ್ಟು ನನಗೆ ಶಕ್ತಿ ಇಲ್ಲದೇ ಇದ್ದರು, ಓದೋದು ಬರೆಯೋದಂತೂ ಮತ್ತು ಅರ್ಥ ಮಾಡ್ಕೊಳ್ಳೋದಂತೂ ತುಂಬ ಚೆನ್ನಾಗಿ ನನಗೆ ಬಂದಿತ್ತು ಸಂಸ್ಕೃತದಲ್ಲಿ. ಸೊ ಹಾಗಾಗಿ ಈ ಭಗವದ್ಗೀತೆ ಸಂಸ್ಕೃತದಲ್ಲಿ ಮಾಡ್ತಿರೋದ್ರಿಂದ ನಾನು ಹೇಗಾದರೂ ಮಾಡಲೇಬೇಕಲ್ಲ ಅಂತ. ಬಟ್ ಬ್ಯಾಂಕಲ್ಲಿ ರಜಾ ಕಷ್ಟ, ಆದರೂ ಅವತ್ತು ಇದ್ದಂತಹ ಮ್ಯಾನೇಜರ್ಗೆ ನಾನು ಕನ್ವಿನ್ಸ್ ಮಾಡಿ ಹೀಗಿದೆ ಅಂತ ಹೇಳಿದ್ರೆ, ಅವರು ನಿಮಗೆ ನಿಮ್ಮ ರಜೆಗಳೆಲ್ಲ ಮುಗಿದ ಮೇಲೆ ಲಾಸ್ ಆಫ್ ಪೇನಲ್ಲೂ ನೀವು ಹೋಗ್ತೀರಾ, ಅದರಿಂದ ನಿಮಗೆ ನಿಮ್ಮ ಪ್ರಮೋಷನ್ಗೆ ಹತ್ರದಕ್ಕೆ ಒಂದು ಸ್ವಲ್ಪ ತೊಂದರೆ ಅಂತ ಆದರೂ ಸಹ ನಿಮ್ಮ ಸರ್ವಿಸ್ ಇದರಲ್ಲಿ ಪರವಾಗಿಲ್ಲ, ನೀವು ಹೋಗ್ತೀರಾ ಅಂತ ನೀವು ನಿರ್ಧಾರ ಮಾಡಿದ್ರೆ ಪರ್ಮಿಷನ್ ಕೊಡಿಸೋ ಕೆಲಸ ನಾನು ಮಾಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಮೇಲೆ ನಾನು ಈ ಭಗವದ್ಗೀತೆ ಚಿತ್ರದಲ್ಲಿ ಕರ್ಣನ ಪಾತ್ರ ಮಾಡೋದಕ್ಕೆ ಒಪ್ಕೊಂಡೆ. ನಾನು ಆ ತಂಡ, ಜಿವಿ ಅಯ್ಯರ್ ಅವರ ತಂಡ ಸೇರಿಕೊಂಡೆ. ಎಂಥೆಂಥ ದೊಡ್ಡ ವ್ಯಕ್ತಿಗಳು ಅಂದರೆ, ನಮ್ಮ ಚಿತ್ರೋದ್ಯಮದ ಮತ್ತೊಬ್ಬ ಶ್ರೇಷ್ಠ ನಿರ್ದೇಶಕರು, ನಟರು ಆಗಿದ್ದಂತಹ KSL ಸ್ವಾಮಿ ಅವರು ನಮ್ಮ ಜಿವಿ ಅಯ್ಯರ್ ಅವರ ಜೊತೆ ಅಸೋಸಿಯೇಟ್ ಡೈರೆಕ್ಟರಾಗಿ ಅದಕ್ಕೆ ಕೆಲಸ ಮಾಡ್ತಿದ್ರು. ಎಲ್ಲ ಸಂಸ್ಕೃತಮಯ ವಾತಾವರಣ, ಬನ್ನಂಜೆ ಗೋವಿಂದಾಚಾರ್ಯರು ಸಂಸ್ಕೃತ ಪಂಡಿತರು, ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರೇ ಸ್ವತಃ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಇರೋರು, ಅವರೇ ನಮ್ಮ ಏನಾದರೂ ಉಚ್ಚಾರಣೆಯಲ್ಲಿ ಏನಾದ್ರು ತೊಂದರೆಗಳಿದ್ರೆ ನಮ್ಮನ್ನು ಸರಿ ಮಾಡಿಸೋರು. ಯಾಕೆಂದರೆ ನಾನು ಸಂಸ್ಕೃತ ಓದಿದ್ದೆ, ನನ್ನ ಜೊತೆ ಮಾಡ್ತಾ ಇದ್ದಂತಹ ಸುಮಾರು ಇತರೆ ನಟರುಗಳು, ಅದರಲ್ಲಿ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಪ್ರಸಿದ್ಧಿ ಪಡೆದಿದ್ದಂತಹ ಸುಮಾರು ನಟರು ಮಾಡಿದರು. ಗಂಗಾಧರ್ ಅವರು ಒಂದು ಪಾತ್ರ ಮಾಡಿದರು, ಮಾನು ಅವರು ಒಂದು ಪಾತ್ರ ಮಾಡಿದರು, ಆಮೇಲೆ ಬ್ರಹ್ಮಾವರ್ ಅವರು ಕೂಡ ಒಂದು ಪಾತ್ರದಲ್ಲಿದ್ದರು, GK ಗೋವಿಂದರಾವ್ ಒಂದು ಪಾತ್ರ ಮಾಡ್ತಿದ್ರು, ಇನ್ನು ರಂಗಭೂಮಿಯ ಸುಮಾರು ಜನ ಕಲಾವಿದರು,
ದ್ರೌಪದಿ ಪಾತ್ರ ಮಾಡಿದಂಥವರು ಹಿಂದಿಯ ಶ್ರೇಷ್ಠ ಕಲಾವಿದೆ ನೀನಾ ಗುಪ್ತ ಅವರು. ಸೊ ಎಲ್ರಿಗೂ ಸಂಸ್ಕೃತ ಹೇಳ್ಕೊಡ್ಬೇಕಲ್ಲ, ಹೇಳ್ಕೊಡೋದಕ್ಕೆ ಬನ್ನಂಜಯ ಗೋವಿಂದಾಚಾರ್ಯರೇ ಅಲ್ಲಿರೋರು. ಆಮೇಲೆ ಸ್ಕ್ರಿಪ್ಟಲ್ಲಿ ಏನಾದರೂ ಸ್ಪಾಟಲ್ಲೇ ಚೇಂಜಸ್ ಮಾಡಬೇಕು ಅಂದರೆ ಅವ್ರು ಮಾಡಿಕೊಡ್ತಿದ್ರು. ನನಗೇನು ಓದಿ ಬರೋದಕ್ಕೆ ಎಲ್ಲ ಬರೆಯೋದಕ್ಕೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಹಾಗಾಗಿ ನನಗೆ ಡೈಲಾಗ್ ಡೆಲಿವರಿ ಆ ಪ್ರಾಬ್ಲಮ್ ಏನು ಆಗ್ತಿರಲಿಲ್ಲ. ಒಂದು ಮೂರ್ನಾಲ್ಕು ಕಡೆ ಸುಮಾರು 15 ದಿವಸ ಮಿನಿಮಮ್ ಒಂದೊಂದು ಸ್ಕೆಡ್ಯೂಲು. ಒಂದು ಸ್ಕೆಡ್ಯೂಲು ಕುದುರೆ ಮುಖದಲ್ಲಾಗಿತ್ತು, ಇನ್ನೊಂದು ಅಂಬಾಸಮುದ್ರಂ ಅಂತ ಅಲ್ಲಿ, ಮತ್ತೊಂದು ತಮಿಳ್ನಾಡಲ್ಲಿ ಯಾವುದೋ ಒಂದು ತುಂಬ ವಿಶೇಷವಾದ ಜಾಗ, ತುಂಬ ದೊಡ್ಡ ದೇವಸ್ಥಾನ ಇರುವಂಥ ವಿಶಾಲವಾದ ಆವರಣ ಇರುವಂಥ ಜಾಗದಲ್ಲಿ ಒಂದು 10 ದಿವಸ ಶೂಟಿಂಗು, ಅಂಬಾಸಮುದ್ರಂ, ಹೀಗೆ ಸುಮಾರು ಒಳ್ಳೊಳ್ಳೆಯ ಸ್ಪಾಟ್ಗಳಲ್ಲಿ ಶೂಟಿಂಗ್ ಆಗಿತ್ತು. ತುಂಬ ಅಂದರೆ ತುಂಬ ಒಳ್ಳೆಯ ಅನುಭವ ಭಗವದ್ಗೀತೆ. ಆ ಚಿತ್ರಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಸ್ವರ್ಣ ಕಮಲ್ ಅವಾರ್ಡ್ ಬಂತು. ಬಹುಶಃ 1993 ಇರಬೇಕು ಅದಕ್ಕೆ ಅವಾರ್ಡು, ಶ್ರೇಷ್ಠ ಸ್ವರ್ಣ ಕಮಲ ಪ್ರಶಸ್ತಿ ಬಂತು ಆ ಚಿತ್ರಕ್ಕೆ. ಆ ಚಿತ್ರಕ್ಕೆ ಸಂಗೀತ ನೀಡಿದ್ದಂಥವರು ಡಾಕ್ಟರ್ ಬಾಲ್ಮುರಳಿ ಕೃಷ್ಣ ಅವರು. ಆಮೇಲೆ ಕ್ಯಾಮ್ರಾಮನ್ ಬಂದು ಮಧು ಅಂಬಟ್ಟು, ಅವರು ತುಂಬ ಹೆಸರುವಾಸಿ ಛಾಯಾಗ್ರಾಹಕರು, ಅವರು ಮಧು ಅಂಬಟ್ಟು. ಹೀಗೇನೆ ಲೈಟಿಂಗ್ ಯಾರೋ ಸ್ಪೆಷಲಿಸ್ಟು, ಆಮೇಲೆ ಆರ್ಟ್ ಡೈರೆಕ್ಟರ್ ಯಾರೋ ತುಂಬ ಹೆಸರು ಮಾಡಿದ್ದವರು. ನಮ್ಮ ಸಂಕೇತ್ ಸ್ಟುಡಿಯೋಲ್ಲೇ ಅದರ ಡಬ್ಬಿಂಗ್ ಆಯಿತು. ಡಬ್ಬಿಂಗಲ್ಲಿ ಪ್ರತಿ ಬಾರಿನೂ ನಮಗೆ ಆತ್ಮ ತೃಪ್ತಿ ಸಿಗೋದಿಲ್ಲ, ಬಟ್ ಕೆಲವೊಮ್ಮೆ ತುಂಬ ಸಂತೋಷ ಆಗ್ಬಿಡುತ್ತೆ ಅಂತ ನಾನು ಹೇಳಿದ್ನಲ್ಲ ಇದಕ್ಕೆ ಮುಂಚೆ. ನಾನು ಹೇಳಿದಾಗೆ ಸುದೀಪ್ ಅವರಿಗೆ ಧ್ವನಿ ಕೊಟ್ಟಾಗ ನನಗಾಗಿದ್ದಿದ್ದು ಸಂತೋಷ. ಒಳ್ಳೊಳ್ಳೆಯ ನಟರಿಗೆ ನಾನು ಡಬ್ ಮಾಡಿದಾಗ, ಶ್ರುತಿ ಚಿತ್ರದಲ್ಲಿ ದ್ವಾರಕೀಶ್ ಅವರಿಂದ ಹೊಗಳಿಕೆನ, ಕೆ ವಿ ರಾಜು ಅವರಿಂದ ಬೆಳ್ಳಿ ಕಾಲುಂಗರದಲ್ಲಿ ಹೊಗಳಿಕೆಯನ್ನು ಪಡ್ಕೊಂಡಾಗ ಏನು ಸಂತೋಷ ಆಗಿತ್ತು, ಅದೇ ರೀತಿಯ ಸಂತೋಷ ಇಲ್ಲಿ ನನಗೆ ಈ ಭಗವದ್ಗೀತೆಯಲ್ಲೂ ಆಯಿತು. ಈ ಕಾರಣ ಏನಂದರೆ ಭಗವದ್ಗೀತೆ ಚಿತ್ರದಲ್ಲಿ ಇಷ್ಟೆಲ್ಲ ಪಾತ್ರಗಳು ಬರುತ್ತಲ್ಲ, ಪಾಂಡವರು, ಕೌರವರು, ಇಷ್ಟೆಲ್ಲ ಪಾತ್ರಗಳು, ದ್ರೌಪದಿ ಎಲ್ಲ, ಕೃಷ್ಣನ ಪಾತ್ರ ಎಲ್ಲ, ಇಷ್ಟು ಜನ ನಟರ ಪೈಕಿ ಪಾತ್ರ ಮಾಡಿದ್ದಂತಹ ಕಲಾವಿದರಲ್ಲಿ ನಾನೊಬ್ಬನೇ ಕಲಾವಿದ ನನ್ನ ಕರ್ಣನ ಪಾತ್ರಕ್ಕೆ ಸಂಸ್ಕೃತದಲ್ಲಿ ಡಬ್ಬಿಂಗ್ ಮಾಡಿದ್ದು. ಇನ್ನು ಮಿಕ್ಕಿದವರೆಲ್ಲರಿಗೂ ಭಾಷೆಯ ಮೇಲೆ ಹಿಡಿತ ಇಲ್ಲದೇ ಇದ್ದಿದ್ದ ಕಾರಣ, ಸಂಸ್ಕೃತ ಅಷ್ಟಾಗಿ ಅವರಿಗೆ ಗೊತ್ತಿಲ್ಲದೆ ಇದ್ದಿದ್ದ ಕಾರಣ ಬೇರೆ ಈ ಸಂಸ್ಕೃತ ಟೀಚರ್ಸ್ನ, ಮಾಸ್ಟರ್ಸ್ನ, ಪ್ರೊಫೆಸರ್ಸ್ನ ಕರೆಸಿ ಅವರಿಗೆಲ್ಲ ಡಬ್ ಮಾಡಿಸಿದ್ರು. ಕಲಾವಿದನಾಗಿ ನನ್ನ ಪಾತ್ರಕ್ಕೆ ನಾನೇ ಸಂಸ್ಕೃತದಲ್ಲಿ ಡಬ್ ಮಾಡಿದ್ದ ಏಕೈಕ ಕಲಾವಿದ ಆ ಸಿನಿಮಾದಲ್ಲಿ ನಾನೊಬ್ಬನೇ. ಇದರ ಜೊತೆಗೆ ಇನ್ನೊಂದು ಸಂತೋಷದ ವಿಚಾರ ಅಂದರೆ, ಆ ಭಗವದ್ಗೀತೆಯಲ್ಲಿ ಅವರು ಅರ್ಜುನನ ಪಾತ್ರಕ್ಕೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟು ಆ ಇಡೀ ಚಿತ್ರದಲ್ಲಿ ಅರ್ಜುನನೇ ಆ ಚಿತ್ರಕ್ಕೆ ನಾಯಕ ಅನ್ನೋ ಥರ ಪ್ರತಿಬಿಂಬಿಸಿದರು ಜಿ ವಿ ಐ ಅವರವರು. ಅವರ ಸ್ಕ್ರೀನ್ ಪ್ಲೇ ಆಗಿತ್ತು. ಆ ಅರ್ಜುನನ ಪಾತ್ರವನ್ನು ಸ್ವತಃ ಜಿ ವಿ ಐಯರ್ರವರ ಪುತ್ರ ರಾಘವೇಂದ್ರ ಅಂತ ಅವರು ನಟನೆ ಮಾಡಿದರು. ನನ್ನ ಕರ್ಣನ ಪಾತ್ರಕ್ಕೆ ಧ್ವನಿ ಕೊಡೋದ್ರ ಜೊತೆಗೆ ನಾನು ಅರ್ಜುನ ಆ ಚಿತ್ರದ ನಾಯಕ ನಟ. ಅರ್ಜುನನ ಪಾತ್ರಕ್ಕೂ ನನ್ನ ಕೈಯಲ್ಲೇ ಡಬ್ಬಿಂಗ್ ಮಾಡಿಸಿದ್ರು ಅಯ್ಯರವರು. ಸರ್, ನನ್ನ ಪಾತ್ರಕ್ಕೆ ನಾನು ಡಬ್ಬಿಂಗ್ ಮಾಡಿದ್ದೀನಲ್ಲ, ಇದಕ್ಕೂ ಮಾಡಬೇಕಾ ಅಂತ ಕೇಳಿದ್ರೆ, ನೀನೊಂಚೂರು ವಾಯ್ಸ್ ಬದಲಾಯಿಸ್ಕೊಂಡು ಆ ಪಾತ್ರಕ್ಕೂ ಮಾಡು, ನಿನಗೆ ಡಬ್ಬಿಂಗು ಚೆನ್ನಾಗಿ ಮಾಡ್ತೀಯ, ಸಂಸ್ಕೃತನೂ ಚೆನ್ನಾಗಿ ಗೊತ್ತು, ನನಗೆ ತುಂಬ ಸುಲಭ ಆಗುತ್ತೆ, ಇಲ್ಲದೇ ಇದ್ರೆ ಬೇರೆಯವ್ರನ್ನ ಹುಡುಕಿ ಮಾಡಿಸೋದು ತುಂಬ ಕಷ್ಟ ಅಂತ ಹೇಳಿ ನನ್ನ ಬೆನ್ ತಟ್ಟಿ ಅರ್ಜುನನ ಪಾತ್ರ, ಇಡೀ ಚಿತ್ರದಲ್ಲಿ ಆ ಪಾತ್ರ ಇದೆ, ಆ ಪಾತ್ರಕ್ಕೂ ನಾನೇ ಧ್ವನಿ ಕೊಟ್ಟಿದ್ದೀನಿ. ಅದೊಂದು ವಿಶೇಷತೆಯ ಜೊತೆಗೆ ಆ ಚಿತ್ರದಲ್ಲಿ ಇನ್ನೊಂದು ವಿಶೇಷ ಅಂದರೆ, ನಾವು ಎಲ್ಲ ಸಿನಿಮಾಗಳಲ್ಲೂ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಆರ್ಟ್ ಡೈರೆಕ್ಟರ್ ಆಗಲಿ, ಹೀಗೆ ತಾಂತ್ರಿಕ ವರ್ಗ, ಕಲಾವಿದರ ಪಟ್ಟಿ ಎಲ್ಲವನ್ನು ಆ ಕ್ಯಾಪ್ಷನ್ಗಳಲ್ಲಿ, ಹೆಸರುಗಳಲ್ಲಿ ತೋರಿಸ್ತಾ ಹೋಗ್ತಾರಲ್ಲ, ಇಲ್ಲಿ ಇವರೇನು ವಿಶೇಷ ಮಾಡಿದರು ಅಂದರೆ, ಸ್ವತಃ ಈಗ ಈ ಚಿತ್ರದಲ್ಲಿ ಸಂಗೀತ ನಿರ್ದೇಶನವನ್ನು ಡಾಕ್ಟರ್ ಬಾಲ್ಮುರಳಿ ಕೃಷ್ಣ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ವೇದಿಕೆಗೆ ಡಾಕ್ಟರ್ ಬಾಲ್ಮುರಳಿ ಕೃಷ್ಣ ಅವರು ಬರ್ತಾರೆ. ಅವರು ಎಲ್ಲ ವೀಕ್ಷಕರಿಗೂ ಒಂದು ವಂದನೆಗಳನ್ನು ಮಾಡಿದ್ರೆ ಅವರಿಗೆ ಹಾರ ಸನ್ಮಾನವನ್ನು ಅಲ್ಲೇ ಮಾಡಿ ಅವರೊಂದು ಸನ್ಮಾನ ಸ್ವೀಕರಿಸಿ ತೆರಳ್ತಾರೆ. ಇಷ್ಟು ಘಳಿಗೆಗಳಲ್ಲಿ, ಇಷ್ಟು ಸಮಯದಲ್ಲಿ ಬಾಲ್ಮುರಳಿ ಕೃಷ್ಣ ಅವರ ಸಾಧನೆಯ ಬಗ್ಗೆ ಒಂದು ಚಿಕ್ಕ ಒಂದು 4 ಸಾಲಿನ ಒಂದು ಬಯೋಡೇಟಾ ಥರ ಒಂದು ನಿರೂಪಣಾ ಸಾಹಿತ್ಯ ಕೊಟ್ಟು ಅದನ್ನು ಓದೋ ಥರ, ಇದೆಲ್ಲ ಸಂಸ್ಕೃತದಲ್ಲಿ. ಇದನ್ನು ಕೂಡ ಈ ಎಲ್ಲ ಕಲಾವಿದರು, ತಾಂತ್ರಿಕ ವರ್ಗದ ನಿಪುಣರನ್ನು ಪರಿಚಯ ಮಾಡಿಕೊಡೋದು, ಪ್ರೇಕ್ಷಕರಿಗೆ ಪರಿಚಯ ಮಾಡಿಕೊಡುವಂಥದ್ದು ಆನ್ ಸ್ಕ್ರೀನ್ ಕೆಲಸವನ್ನು ಕೂಡ ಆ ಧ್ವನಿ ಕೂಡ ನನ್ನ ಕೈಯಲ್ಲೇ ಮಾಡಿಸಿ ಆ ಇಡೀ ಚಿತ್ರದಲ್ಲಿ
ಕರ್ಣನ ಪಾತ್ರದಲ್ಲಿ, ಅರ್ಜುನನ ಪಾತ್ರದಲ್ಲಿ, ಮತ್ತೆ ಪ್ರಾರಂಭದಲ್ಲಿ ಈ ಎಲ್ಲ ಶ್ರೇಷ್ಠ ತಾಂತ್ರಿಕ ವರ್ಗದವ್ರನ್ನ, ಕಲಾವಿದರನ್ನ ಪರಿಚಯ ಮಾಡಿಕೊಡೋ ನಿರೂಪಣಾ ಸಂಭಾಷಣೆಯನ್ನು ಕೂಡ ನನ್ನ ಧ್ವನಿಯಲ್ಲಿ ನೀವು ಆ ಚಿತ್ರದಲ್ಲಿ ಕೇಳಬಹುದು. ಇದು ನನ್ನ ನಿಜಕ್ಕೂ ನಾನೊಂದು ಸುಮಾರು ಒಂದು 2,500-3,000 ಚಿತ್ರಗಳಲ್ಲಿ ನಾನು ಕಂಠದಾನ ಮಾಡಿದರೆ ಅದರಲ್ಲಿ ನನಗೆ ಒಂದಷ್ಟು ಚಿತ್ರಗಳು ಏನು ತುಂಬ ಒಂದು ಹೆಮ್ಮೆ ಸಂತೋಷವನ್ನು ಕೊಟ್ಟಿದೆ. ಅದರಲ್ಲಿ ಒಂಥರ ಅಗ್ರಗಣ್ಯ ಪಾಲಿನ ಸಂತೋಷ ನಾನು ಪಡ್ಕೊಂಡಿರೋದು ಈ ಭಗವದ್ಗೀತೆ ಚಿತ್ರದ ಪಾತ್ರ ಅಭಿನಯ ಮತ್ತು ಕಂಠದಾನ ಕೆಲಸ ಮಾಡಿರೋದರಿಂದ.